ಅಹಿಂದ್ ಬ್ರಿಗೇಡ್ ವತಿಯಿಂದ ಹುಕ್ಕೇರಿ ತಾಲೂಕಿನ ನೆರೆ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಹುಕ್ಕೇರಿ ತಾಲೂಕಿನ ನೆರೆ ಪೀಡಿತ ವಿವಿಧ ಗ್ರಾಮಗಳ ಪರಿಹಾರ ಕೇಂದ್ರಗಳಿಗೆ ಬುಧವಾರ ಅಹಿಂದ ಬ್ರಿಗೇಡ್ನ ಕಾರ್ಯಕರ್ತರು ಭೇಟಿ ನೀಡಿ ಅವಶ್ಯಕ ವಸ್ತುಗಳನ್ನು ವಿತರಿಸಿ ಮಾನವೀಯತೆ ಮೆರೆದರು. ಅರ್ಜುನ್ ಮಾಡ್, ಸಂಕೇಶ್ವರ್, ಕಮತ್ನೂರ್, ರಕ್ಷಿ, ಶಿರ್ಗಾಂವ್ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಂದ ಪರಿಹಾರ ಗಂಜಿ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿರುವ ನಿರಾಶ್ರಿತರಿಗೆ ಅಹಿಂದ್ ಬ್ರಿಗೇಡ್ ವತಿಯಿಂದ ದಿನಸಿ ಸಾಮಗ್ರಿ, ಹೊದಿಕೆ, ಚಾಪೆ, ಟವೆಲ್, ಬ್ಲಾಂಕೆಟ್, ಶುದ್ಧ ಕುಡಿಯುವ ನೀರು ಸೇರಿದಂತೆ ದಿನಬಳಕೆಯ ವಸ್ತುಗಳನ್ನು ವಿತರಿಸಲಾಯಿತು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸುಭಾಷ್ ನಾಟಿಕರ್ ಮಾತನಾಡಿ, ಹುಕ್ಕೇರಿ ತಾಲೂಕಿನಲ್ಲಿ ಹಿರಣ್ಯಕೇಶಿ, ಘಟಪ್ರಭಾ ಹಾಗೂ ಮಾರ್ಕಂಡೇಯ ನದಿಗಳು ಉಕ್ಕಿ ಹರಿದ ಪರಿಣಾಮ ಮತ್ತು ಭೀಕರ ಮಳೆಯಿಂದ ಸುಮಾರು 40 ಹಳ್ಳಿಗಳು ಜಲಾವೃತಗೊಂಡು ಸಾವಿರಾರು ಜನರು ತಮ್ಮ ಆಸ್ತಿ ಪಾಸ್ತಿ ಮನೆ ಮಠಗಳನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಕೇವಲ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದು ಕಷ್ಟದ ಕೆಲಸವಾಗಿದೆ. ಮುಖಂಡ ಸುರೇಶ್ ತಳ್ವಾರ್ ನೇತೃತ್ವದ ಅಹಿಂದ ಬ್ರಿಗೇಡ್ ವತಿಯಿಂದ ಸಂತ್ರಸ್ತರಿಗೆ ಜೀವನಾವಶ್ಯಕ ವಸ್ತುಗಳನ್ನು ವಿತರಿಸುವ ಮೂಲಕ ನಿರಾಶ್ರಿತರಿಗೆ ನೆರವಾಗುತ್ತಿರುವುದು ಸಂತಸದ ಸಂಗತಿ ಎಂದರು. ಇವತ್ತು ಅಹಿಂದ ಸಂಘಟನೆ ಮೂಲಕವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಈ ಭಾಗದ ಒಬ್ಬ ಹಿರಿಯ ದಲಿತ ಮುಖಂಡರಾಗಿರ್ತಕ್ಕಂಥ ಸುರೇಶ್ ತಳ್ವಾರ್ ನೇತೃತ್ವದಲ್ಲಿ ನೆರೆ ಸಂತ್ರಸ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ವಿತರಣೆಯ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತು ನಾನು ಧಾರವಾಡದಿಂದ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಆಗಮಿಸಿ ನಾನು ಕೂಡ ಅವ್ರ ಜೊತೆ ಇವತ್ತಿನ ಒಂದು ಆ ಮೂಲಭೂತ ಸೌಲಭ್ಯಗಳ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಭಾಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಸುರೇಶ್ ತಳ್ವಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಈ ಭಾಗದ ಮುಖಂಡರುಗಳು ಸೇರಿಕೊಂಡು ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಯಾರು ಸಂತೃಪ್ತ ಒಳಗಾಗ್ಯಾರ ಅವರೆಲ್ಲರಿಗೂ ಮೂಲಭೂತ ಸೌಲಭ್ಯಗಳನ್ನು ಅವರು ತಮ್ಮ ಅಹಿಂದ ಸಂಘಟನೆ ಮೂಲಕ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಈ ಸಂಘ ಸಂಸ್ಥೆಗಳ ಜೊತೆಗೇ ಸರ್ಕಾರ ಈಗಾಗಲೇ ಮಾಡಬೇಕಾಗಿತ್ತು. ಮತ್ತು ಈ ನೆರೆ ಸಂತ್ರಸ್ತರ ಒಂದು ಸ್ಥಿತಿ ಬಹಳಷ್ಟು ಕಷ್ಟದಾಯಕ ಆಗಿರತಕ್ಕಂಥ ಸ್ಥಿತಿ ಇದೆ. ಅದಕ್ಕೆ ನಾನು ಒತ್ತಾಯ ಮಾಡೋದು ಇಷ್ಟೇ ಏನಂತಂದ್ರೆ ಸರ್ಕಾರ ಅವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರನ ಕೊಡಬೇಕು. ಅವ್ರಿಗೆ ಮನೆಯನ್ನು ಕಟ್ಟಿಕೊಡ್ತಕ್ಕಂಥದ್ದಾಗಿರ್ಬೋದು, ಜೊತೆಗೆ ಅವ್ರಿಗೆ ಬೇರೆ ಒಂದು ಜಮೀನನ್ನೇ ಕೊಟ್ಟರೆ ಭಾಳ ಉತ್ತಮ ಅಂತ. ಯಾಕಂತ ಮತ್ತೆ ನೆರೆ ಮುಂದಿನ ವರ್ಷ ಕೂಡ ಬರ್ಬೋದು. ಅದಕ್ಕೆ ಅದು ಈ ಮಳೆ ಅನ್ನೋದು ಏನು ಅತಿವೃಷ್ಟಿ ಅನ್ನೋದು ಯಾವಾಗಲೂ ಇದ್ದೇ ಇರ್ತದೆ. ನಮ್ಮ ಗುರುತ ನಮ್ಮ ಮಹಾರಾಷ್ಟ್ರದ ಏನು ಅಲ್ಲಿ ನೀರು ಬಿಟ್ಟರಪ್ಪ ಅಂತಂದ್ರೆ ನೂರಾರು ಹಳ್ಳಿಗಳು ಮುಳುಗೋಗ್ತಾವೆ. ಅದಕ್ಕೆ ಈ ಭಾಗದ ಈ ಒಂದು ಸಮಸ್ಯೆಯನ್ನು ಸರ್ಕಾರ ಶಾಶ್ವತವಾಗಿ ಪರಿಹಾರ ಕಂಡುಕೋಬೇಕು. ಆ ಊರಿನ ಹಳ್ಳಿಗಳನ್ನೇ ಶಿಫ್ಟ್ ಮಾಡಿ ಅವ್ರಿಗೆ ಮೂಲಭೂತವಾದಂಥ ಸೌಲಭ್ಯಗಳನ್ನು ಮನೆ ಮತ್ತು ಹೊಸ ಜಮೀನುಗಳನ್ನು ಕೊಡಬೇಕು. ಈ ಭಾಗದ ಅಲ್ಲಿ ಭಾಳ ಕಷ್ಟದ. ಇವನ್ನ ದಕ್ಷಿಣ ಕರ್ನಾಟಕದೊಳಗೆ ಇದೇ ರೀತಿಯಾದಂಥ ಸಮಸ್ಯೆ ಕಾವೇರಿ ಭಾಗದವ್ರು ಆಗಿಬಿಟ್ಟಿದ್ದು. ಇಟ್ಟತ್ತಿಗೆ ರಾಜ್ಯದೊಳಗೆ ದೊಡ್ಡ ಮಹಾದಂಗೆನೇ ಇರ್ತಿತ್ತು. ಬಟ್ ಇವತ್ತು ಉತ್ತರ ಕರ್ನಾಟಕದಲ್ಲಿ ರಾಜಕಾರಣಿಗಳು ಸರಿಯಾಗಿ ಸ್ಪಂದನೆ ಮಾಡದೇ ಇರೋ ಕಾರಣಕ್ಕಾಗಿ ಭಾಳಷ್ಟು ಈ ಭಾಗದ ಜನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೂ ಆ ಜನರ ಕಣ್ಣೀರನ್ನು ಒದಗಿಸ್ತಕ್ಕಂಥ ಒಂದು ಶ್ರಮ ಸರ್ಕಾರದಲ್ಲಿ ಎಷ್ಟು ಮಟ್ಟ ಆಗಬೇಕಾಗಿತ್ತು ಅಷ್ಟು ಮಟ್ಟಕ್ಕೆ ಇನ್ನೂ ಆಗೇ ಇಲ್ಲ. ಇನ್ನೂ ಸರಿಯಾದಂಥ ನಿರ್ಧಾರ ಆಗೇ ಇಲ್ಲ. ದಯವಿಟ್ಟು ಬೇಗನೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಈ ಭಾಗದ ಎಲ್ಲ ಹಳ್ಳಿಗಳ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಅದು ಶಾಶ್ವತವಾಗಿರ್ತಕ್ಕಂಥ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳಲು ಬಯಸ್ತಿದ್ದೇವೆ. ಪುರಸಭೆ ಮಾಜಿ ಅಧ್ಯಕ್ಷ ಉದಯ್ ಹುಕ್ಕೇರಿ ಮಾತನಾಡಿ, ಪ್ರಕೃತಿ ವಿಕೋಪದಿಂದ ತಾಲೂಕಿನ ಸಾವಿರಾರು ಜನರು ತತ್ತರಿಸಿ ಹೋಗಿದ್ದಾರೆ. ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಲಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ನೆರೆ ಪೀಡಿತ ಪ್ರದೇಶಗಳಲ್ಲಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಆಡಳಿತ ವರ್ಗ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಇವತ್ತು ಸಾಂಕೇತಿಕವಾಗಿ ನಾವು ಅರ್ಜುನವಾಡ ಹಾಗೂ ಸಂಕೇಶ್ವರ ಗ್ರಾಮಗಳಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದೀವಿ. ಇದೇ ರೀತಿ ಅಹಿಂದ ಬ್ರಿಗೇಡ್ ವತಿಯಿಂದ ಇನ್ನೂ ಸಾಕಷ್ಟು ಹಳ್ಳಿಗಳಲ್ಲಿ ಏನು ನೆರೆ ಹಾವಳಿಗೆ ಒಳಗಾಗಿದಾರಲ್ಲ ಆ ಹಳ್ಳಿಗೂ ಸಹಿತ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಅಹಿಂದ ಬ್ರಿಗೇಡ್ ವತಿಯಿಂದ ಒತ್ತಾಯ ಮಾಡುವುದರ ಜೊತೆಗೆ ನಾವು ಸಹಿತ ಈ ಏನಿಗೆ ಎರಡು ಗ್ರಾಮಗಳಿಗೆ ಆಹಾರ ಧಾನ್ಯಗಳನ್ನು ಹಾಗೂ ಬಟ್ಟೆ ಸಲಕರಣೆಗಳು ವಿತರಣೆ ಮಾಡಿದೀವಲ್ಲ ಅದೇ ರೀತಿ ಮುಂದಿನ ಹಳ್ಳಿಗಳಲ್ಲೂ ಸಹಿತ ಈ ಕಾರ್ಯಕ್ರಮವನ್ನು ನಮ್ಮ ಅಹಿಂದ ಬ್ರಿಗೇಡ್ ವತಿಯಿಂದ ಮಾಡೋರಿದ್ದೀವಿ. ಭಾಳಷ್ಟು ಜನ ತಮ್ಮ ನೆಲೆಯನ್ನು ಕಳ್ಕೊಂಡಾರೆ. ಭೂಮಿ ಹಾಳಾಗುವುದರ ಜೊತೆಗೇ ಜಾನುವಾರುಗಳನ್ನು ಕಳ್ಕೊಂಡಿದ್ದಾರೆ. ಇರಲಿಕ್ಕೆ ಮನೆ ಇಲ್ಲ ಮತ್ತು ಅವರ ಈಗ ಅಂದ್ರೆ ನಡು ನೀರಲ್ಲಿ ನಿಂತಾಗಿದೆ ಅವ್ರ ಜೀವನ. ಇರಲಿಕ್ಕೆ ಮನೆ ಇಲ್ಲ, ನಾಳೆಗೆ ಊಟ ಮಾಡಲಿಕ್ಕೆ ಸಹಿತ ಮನೆಯಲ್ಲಿ ಆಹಾರ ಪದಾರ್ಥಗಳಿಲ್ಲ. ಇಂಥ ಸಂದರ್ಭದಲ್ಲಿ ಸಹಕಾರ ಎಚ್ಚೆತ್ತು ಜನರ ಈ ಕಷ್ಟಗಳಿಗೆ ಸ್ಪಂದಿಸಿ ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕಂತ. ಸಂಘಟನೆಯ ಜಿಲ್ಲಾಧ್ಯಕ್ಷ ಬಸವರಾಜ್ ತಳ್ವಾರ್, ಮುಖಂಡರಾದ ಕಲ್ಲಪ್ಪ ಕಟ್ಟಿ, ಮಾರುತಿ ತಳ್ವಾರ್, ದೀಪಕ್ ವೀರ್ಮುಖ್, ಬಸವರಾಜ್ ಖಡಕ್ಬಾವಿ, ಕುಮಾರ್ ತಳ್ವಾರ್, ಸದಾಶಿವ ಗುಡಿಕಡೆ, ರಮೇಶ್ ಹುಂಜಿ, ಶಂಕರ್ ತಿಪ್ನಾಯಿಕ್, ಸುನೀಲ್ ಖಾತೆದಾರ್, ಬಾಳು ಕೋಳಿ, ಪ್ರಮೋದ್ ಹೊಸ್ಮನಿ, ಮಹೇಶ್ ಹಟ್ಟಿಹೊಳಿ, ಮುತ್ತು ಕಾಂಬ್ಳೆ,
ಅಣ್ಣಪ್ಪ ಖಾತೆದಾರ್, ಪ್ರಮೋದ್ ಕೂಗೆ, ಶ್ರಾವಣ್ ಬೇವಿನಕಟ್ಟಿ, ಪ್ರಕಾಶ್ ಮೈಲಾಖೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.